ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಇಂದು ಈ ಶ್ರಮ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು 11ನೇ ವಾರ್ಡ್ನ ಹಾಲಿನ ಡೈರಿ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಅರ್ಹ ನಾಗರಿಕರೆಲ್ಲರೂ ಈ ಸೌಲಭ್ಯ ದೊರಕಿಸಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉದ್ದೇಶವಾಗಿದೆ. ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ಕಳೆದ 1.5 ತಿಂಗಳಿನಿಂದ ವಿವಿಧ ವಾರ್ಡ್ಗಳಲ್ಲಿ ಈ ಶ್ರಮ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಹಲವು ವಾರ್ಡ್ಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಎಲ್ಲ ಅರ್ಹ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ವಿನಂತಿಸುತ್ತೇವೆ ಎಂದು ತಿಳಿಸಿದರು. ಈಗ ಸುಮಾರು 1.5 ತಿಂಗಳಿಂದ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು ಪಟ್ಟಣದ ವಾರ್ಡ್ ನಂಬರ್ 1ರಲ್ಲಿ ಕೂಡ ಅರ್ಧ ಆಗಿದೆ, 2ರಲ್ಲಿ ಕಂಪ್ಲೀಟ್ ಆಗಿದೆ, 3ರಲ್ಲಿ ಮಾಡ್ತಾ ಇದ್ದೀವಿ, 4, 5 ಪೆಂಡಿಂಗ್ ಇದೆ, ಇವತ್ತಿನ ದಿವಸ 9ರಲ್ಲಿ ಕಂಪ್ಲೀಟ್ ಆಗಿದೆ, 9, 10ರಲ್ಲಿ ಈಗ ಇವತ್ತಿನ ದಿವಸ ನಾವು ವಾರ್ಡ್ ನಂಬರ್ 11ರಲ್ಲಿ ಈ ಆಯುಷ್ಮಾನ್ ಕಾರ್ಡನ್ನ ನಾವು ಸಾರ್ವಜನಿಕರಿಗೆ ಕರ್ಕೊಂಬಂದು ಅದನ್ನು ಕಾರ್ಡನ್ನ ನಾವು ಮಾಡಿಸ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡ್ಕೋಬೇಕು ಎಲ್ಲ ನಾಗರಿಕರು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಸಮಯದಲ್ಲಿ ಪಟ್ಟಣದ ನಾಗರಿಕರಿಗೆ ದೊರೆಯಬಹುದಾದ ಈ ಸೌಲಭ್ಯಗಳ ಕುರಿತಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಎ ಸುಜಾತ ಹಾಗೂ 11ನೆಯ ವಾರ್ಡ್ನ ಮುಖಂಡ ಅಂಬರೀಶ್ ಮಾತನಾಡಿ, ಕ್ಷೇತ್ರದ ಮನಸ್ಸನ್ನು ಸ್ಮರಿಸುತ್ತಾ ಹೆಗಡೆ ದಂಪತಿಗಳ ಆಶೀರ್ವಾದವನ್ನು ನೀಡುತ್ತಾ ಇಂದಿನ 11ನೇ ವಾರ್ಡ್ನಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡನ್ನು ಹಾಗೂ ಲೇಬರ್ ಕಾರ್ಡನ್ನು ಎಲ್ಲ ಸಾರ್ವಜನಿಕರಿಗೂ ಮಾಡಲು ತಿಳಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಸುಮಾರು 3 ತಿಂಗಳಿಂದ ಗುಡಿಬಂಡೆಯ ವಿವಿಧ ವಾರ್ಡ್ಗಳಲ್ಲಿ ಮಾಡುತ್ತಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಹಾಗೂ ನಿರ್ಗತಿಕರಿಗೆ ಮಾಸಾಶನವನ್ನು ನೀಡಲು ಪೂಜ್ಯ ಕಾಬಂದರು ತಿಳಿಸಿರುತ್ತಾರೆ. ಆದ್ದರಿಂದ ಎಲ್ಲ ನಿರ್ಗತಿಕರಿಗೂ ಮಾಸಾಶನವನ್ನು ಮಾಡಿಸಲು ತಿಳಿಸಿರುತ್ತೇವೆ. ಇವತ್ತಿನ ದಿನ ನಮ್ಮ 11ನೇ ವಾರ್ಡ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೆಲ್ತ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ನೀಡುವ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಸಂಘದ ನಮ್ಮ ಸದಸ್ಯರು ಇವರಿಂದ ಇಟ್ಕೊಂಡಿದ್ದಾರೆ. ನಮ್ಮ ವಾರ್ಡ್ನಲ್ಲಿ ಅನೇಕ ನಮ್ಮ ಸಾರ್ವಜನಿಕರು ಸುಮಾರು ಜನ ಬೆಳಗ್ಗೆಯಿಂದ ಬಂದು ಒಂದು ಹೆಲ್ತ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ನಾವು ನಿನ್ನೆ ಸಂಜೆ ಎಲ್ಲ ಮನೆಗೂ ಭೇಟಿ ಮಾಡಿ ಈ ಥರ ಧರ್ಮಸ್ಥಳ ಸಂಘದ ವತಿಯಿಂದ ಈ ಥರ ಹೆಲ್ತ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಹೇಳಿದ್ದು ಮನೆ ಮನೆಗೆ ಹೋಗಿ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಎಲ್ಲ 11ನೇ ವಾರ್ಡ್ನ ಎಲ್ಲ ಸಾರ್ವಜನಿಕರು ಬಂದು ಹಾಗೂ ಈ ಸಮಯದಲ್ಲಿ 11ನೇ ವಾರ್ಡ್ ಸದಸ್ಯೆ ಕೆಎನ್ ಮಂಜುಳಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ಮುಖಂಡ ಅಂಬರೀಶ್, ನ್ಯೂ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಡಿಎಲ್ ಪೈಮಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಎ ಸುಜಾತ, ಮುಖಂಡ ಮುನೀರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಗುರುವಾಣಿ ಗಂಗಾಧರ್, ಗುಡಿಬಂಡೆ.